ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಾಂಬ ಜ್ಯುವೆಲ್ಲರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ನಮಸ್ಕಾರ ಮರ್ರಿ. ಶನಿವಾರ ಅಂದಾಳೆ ಅತ್ತಿತ್ ಗಂತೆ ಕಂಡುಬಿಡಿ. ಹೊತ್ತುಗಳದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥಕ್ಕೆ ಸಿಗೋಸ್ತಿ ಫೆಂಗ್ಸರು ಪ್ಯಾಟಿಗೋಯ್ ಬತ್ತಿಪ್ ಗಣಸರು. ಮೊಬೈಲ್ ತಗೊಂಡು ಪೆಣ್ಗಳ ಗೇಮ್ ಮಾಡ್ತಿಪ್ ಗಣಗಳ ಎಲಿಚುರು ಕುಟ್ಟಿ ಬೇಕಂತಿಪ್ಪ ಹಳಿಯರ್ ಮಳೆಯರ್ ಮನೆ ತುಂಬ ಹಕ್ಲಿ ಗಂಡ ಓಡೋ ಚಿಪ್ ಚಿರಿ ಪಿರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇತ್ತು. ಹೋಯ್ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಪ್ರೋತ್ಸಾಹದಿಂದ ಕಲಾಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮ ಇವತ್ತಿನ ದಿನಕ್ಕೆ 24ನೇ ಸಂಚಿಕೆ ಅಂತ ಬಂದಿತ್ತು. ಈ 24ನೇ ಸಂಚಿಕೆ ಹಿಂಗೆ ಇನ್ನೂ ಅನಂತ ಆಯಿಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿತ್ತು. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆಗೆ ಅಂತ ಕೇಳಿದ್ರೆ ಹೋದ ವಾರ ಒಂದು ಪ್ರಶ್ನೆ ಕೇಳಿತ್ತು. ಅದೇನು ಕೇಳಿದ್ರೆ ಹೋದು ಅಂದರೆ ಎಂತ ಅಂದಾಳೆ. ಇದಕ್ಕೆ ಸುಮಾರು ಜನ ಸುಮಾರು ನಮ್ಮನೆ ಉತ್ತರವೆಲ್ಲ ಕಳಿಸಿರು. ಕೆಲವರು ಹೊದ್ದು ಅಂದಾಳೆ, ಈ ಗೆದ್ದಿ ಹಂಚ್ಕಟ್ಟಲ್ಲ ಸೌರದ ಗೆದ್ದಿ ಹಂಚು ಮಣ್ಣು ಬದಿಯಾಗಿದ್ದು ಮಣ್ಣನ್ನು ತೆಗೆದ ಮೇಲೆ ಹಂಚ್ಕಟ್ಟಿ ಹಾಕೋದು ಅಂದಾಳೆ. ಎಲ್ಲ ಹೇಳಿದ್ರು ಅದು ಹೊದ್ದು, ಅದು ಹೊದು ಅಲ್ಲ, ಅದಕ್ಕೆ ನಾವು ಹೊದ್ದು ಅಂದಾಳೆ ಹೇಳೋದು. ಇನ್ನು ಕೆಲವರು ಬೇರೆ ಬೇರೆ ಉತ್ತರವನ್ನು ಕಳಿಸಿರು, ಬೇರೆ ಬೇರೆ ಥರದ್ದು ಅವರವರಿಗೆ ಅಂದ್ರೆ ಗೊತ್ತಿದ್ದಂಗೆ ಅಥವಾ ಕೇಂದ್ರದ ಕಳಿಸಿಕ್ಕೂ ಸಾಕು. ಈ ಹೊದು ಅಂಬೋದಕ್ಕೆ ಸರಿಯಾದ ಉತ್ತರ ಏನು ಕೇಳ್ರೆ, ಲಕ್ತ್. ಕುಂದಾಪುರ ಕನ್ನಡದಂಗೆ ಇನ್ನೊಂದು ಅದಕ್ಕೆ ಪದ ಯಾವ್ದು ಕೇಳ್ರೆ, ಹೊದು ಅಂದರೆ ಲಕ್ತ್. ಲಕ್ತಿಗೆ ಇನ್ನು ಬೇರೆ ಪದ ಬೇಕು ಯಾವ್ದು ಕೇಳ್ರೆ, ವ್ಯವಸ್ಥೆ. ಈ ವ್ಯವಸ್ಥೆ ಅಥವಾ ಲಕ್ತ್ ಅಂಬುದು ಕಿತ್ಕಾಣಿ, ಇದಕ್ಕೆ ಹೊದು ಅಂದಳಿ ಹೇಳೋದು. ಎಲ್ಲರೂ ಹೆಚ್ಚಾಗಿ ಹೇಳ್ತಾರೆ ಈ ನಮ್ಮನೆ ಗಂಡಿಗೆ ಒಂದು ಎಲ್ಲೂ ಒಂದು ಹೆಣ್ಣಿನ ಹುಂಡಿ ಹೊದುವ ಇಲ್ಲ, ಅಲ್ದಿರೆ ನಮ್ಮನೆ ಹೆಣ್ಣಿಗೆ ಎಲ್ಲೂ ಒಂದು ಗಂಡಿನ ಹುಂಡಿ ಹೊದುವ ಇಲ್ಲ ಅಂತರು. ಹೊದುವ ಇಲ್ಲ ಅಂದರೆ ಲಕ್ತ ಇಲ್ಲ, ಒಂದು ವ್ಯವಸ್ಥೆ ಆಗಿಲ್ಲ ಅಂತ ಲೆಕ್ಕದಂಗೆ. ಇನ್ನು ಕೆಲವರು ಹೆಚ್ಚಾಗಿ ಉಪಯೋಗಿಸೋದು ಈ ಪದನ ಯಾವುದು ಹೆಸರಿಗೆ, ಇವತ್ತು ಪದಾರ್ಥಕ್ಕೆ ಎಂತ ಹೊದು ಕಾಣ್ತಿಲ್ಲಪ್ಪ, ಎಂಥ ಹೊದು ಆಗಿಲ್ಲ ಅಂತ ಅಂದಾಳಿ ಹೇಳ್ರೆ ವ್ಯವಸ್ಥೆ ಅಥವಾ ಲಕ್ತ್ ಈ ಲೆಕ್ಕ ಬರ್ತದೆ. ಇನ್ನೂ ಒಂದು ಪದ ಬಳಸೋದಾದ್ರೆ ಇದು ತಾಳಿತಂತಿ, ಒಂದಕ್ಕೊಂದು ಹೊಂದಾಣಿಕೆ ಎಂಬತ್ತು ಕಣಿ, ಆ ತಾಳಿತಂತಿ ಎಂಬುದಕ್ಕೂ ಹೊದು ಅಂದಾಳಿ ಹೇಳ್ತಾರೆ. ಈ ಕೆಲವರು ತಯಾರಿ ಅಂದದ್ದು ಕಳಿಸಿರಿ, ತಯಾರಿ ಅಂದ ಉತ್ತರವನ್ನು ನಾವು ತಗೊಂಡಿತ್ತು. ಆದರೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಅದಕ್ಕೆ ತಯಾರಿ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದರೆ ಅಕ್ಕಪಕ್ಕ ಪದ ಯಾವ್ದು ಕೇಂದ್ರೆ ತಯಾರಿಯಾಗಿ ತಗೊಂಡ್ಲಕ್ಕ. ಹೋಯ್ ಇವತ್ತಿನ ನಾವು 24ನೇ ಸಂಚಿಕೆಗೆ ನಿಮ್ಗೆ ಏನು ತೋರಿಸೋದು ಕೇಂದ್ರೆ, ಈ ದಿಷ್ಟಿ ತೆಗೋದ್ರ ಬಗ್ಗೆ ತೋರಿಸುತ್ತೆ. ಹಿಂದಿನ ಕಾಲದಾಗೆಲ್ಲ ಈ ದಿಷ್ಟಿ ತೆಗೋದು ನಮ್ಮದು ಭಾರಿ ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಬರ್ತಿದ್ದೀರಾ. ಆಗಳಿಕೆ ಏನೇ ಇಲ್ಲಿ ಒಂದು ಮಕ್ಕಳ ಮರಿ ಮರ್ಕರಾಗಲಿ, ಮಕ್ಕಳಿಗೆ ಏನಾದ್ರು ಒಂದು ನಮ್ಮನೆಗೆ ಗಾಳಿ ಸೋಂಕದ ಮನೆಯಲ್ಲಿ ಎಂಥದೇ ಆದಿದ್ರು ಆಗಳಿಕೆ ಒಂದು ದಿಷ್ಟಿ ತೆಗೋದು, ಕೆತ್ತಿ ಬಳುದು, ತುಂಡಿ ಹೊಡೋದು, ಹಿಂಗಿಂದೆಲ್ಲ ಬೇರೆ ಬೇರೆ ನಮ್ಮ ನಮ್ಮನೆಯಾಗಿ ಮಾಡ್ತಿದ್ರೆ, ಇದೆಲ್ಲ ಮಾಡೋದ್ರಿಂದ ಆಗಳಿನ ಕಾಲಕ್ಕೆ, ಪ್ರಸ್ತುತ ಇವತ್ತು ಏನು ನಡೀತಿಲ್ಲ ಅಂದಳಿ ಅಲ್ಲ, ಇವತ್ತಿನ ಕಾಲಮಾನಕ್ಕೂ ಅದು ನಡೀತಾ ಇತ್ತು. ಆಗಳಿಕೆ ಆ ಸಂದರ್ಭಕ್ಕೆ ಮಕ್ಕಳೆಲ್ಲ ಸರಿ ಆಯ್ತು, ಒಳ್ಳೇದಾಯ್ತು, ಮುಂದೆ ಅವಕ್ಕೆ ಏನೇ ರೀತಿಯ ಗಾಳಿ ಜಾಸ್ತಿ ಅದೆಲ್ಲ ಆತಿಲ್ಲ, ಆ ಲೆಕ್ಕದಂಗೆ ಅದನ್ನೆಲ್ಲ ಮಾಡ್ಕೊಂತ ಬರ್ತಿದ್ದೀರ. ಇವತ್ತು ಮುಂದುವರೆದು ಕೆಲವರು ಅದನ್ನು ಮಾಡ್ಕೊಂಡ್ಬಂದಿರ, ಕೆಲವರೆಲ್ಲ ಬಿಡೋದು ಬಿಟ್ಟೇ ಬಿಟ್ಟಿರ. ನಮ್ಮ ಭಾಗದಲ್ಲಿ ಸುಮಾರು ಥರದ್ದಾಗಿ ದಿಷ್ಟಿ ಎಲ್ಲ ತೆಗಿತಾರೆ. ಆ ದಿಷ್ಟಿ ತೆಗೋದನ್ನೆಲ್ಲ ನಾವು ನಿಮಗೆ ಇವತ್ತು ತೋರಿಸುತ್ತೆ. ಹಿಂದಿನವ್ರು ಒಂದು ಮಾತು ಹೇಳಿರು ಎಂತ ಅಂದು ಹೇಳಿದ್ರೆ, ದೇಯ್ದೆಯವ್ರ ಕಣ್ಣಿಗಾರು ಕಾಯಿಗೋಯ್ಟು ಹೊಡಿಲಕ್ಕ, ಮನ್ಸರ ಕಣ್ಣಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಳಿ.
ಇನ್ನು ಕೆಲವರು ಹೇಳ್ತಾರೆ ದೇವಿದೇವ್ರ ಕಣ್ಣಿಗಾರ ಒಂದು ಕಾಯಿ ಕೊಟ್ಟು ಹೊಡಿಲಕ್ಕ ಮನ್ಸರ್ ಕಣ್ಣಿಗೆ ಕಾಸನ್ ಮುಳ್ಳೆ ಸೈ ಅಂತೇಳಿ ಹೇಳ್ತಾರೆ. ಈ ನಮ್ಮನ್ನೆಲ್ಲ ಹೇಳ್ತಾರೆ ಅಂದರೆ ಮನುಷ್ಯರ ಕಣ್ಣು ನಮ್ದು ಅಷ್ಟು ಕೆಟ್ಟದ್ದು, ಅವ್ರು ಕೆಲವರ ಕಣ್ಣಂಗೆ ಹೀ ಮಾಡಿ ಕಂಡ್ರು ಅಂತಾರೆ ಅದು ಬರ್ಕತ್ತೇ ಇಲ್ಲ. ಏನಾದ್ರು ಕಣ್ಕೊಂಡು ಅಯ್ಯಪ್ಪ ಇದಿಷ್ಟು ಲಾಯ್ಕಿತ್ತ ಹಾಂಗಿತ್ತ ಹಿಂಗಿತ್ತ ಅಂತ ಹೇಳಿದಾರೆ ಅವ್ರು ಬೆನ್ನು ಹಾಕುದಷ್ಟು ಪುರ್ಸೋತಿಲ್ಲ, ಅಷ್ಟೊಳಗೆ ಅದು ಹಾಳು ಬಿದ್ದು ಹೋಯಾಯ್ತು ಅಂದರೆ ಆ ನಮ್ಮನೆ ಕಣ್ಣು ಅದೆಲ್ಲ ಇರುತ್ತಂದೇಳಿ ಹೇಳ್ತಿದ್ರು. ಇದಕ್ಕೆಲ್ಲ ಎಂತ ಮಾಡ್ತಿದ್ರು ಅಂದರೆ ದಿಷ್ಟಿ ತೆಗೆದು ಒಂದು ಪರಿಹಾರ ಮಾಡ್ತಿದ್ರೆ. ಆ ದಿಷ್ಟಿ ತೆಗುವಂಥದ್ದು ಇವತ್ತು ನಾವು ನಿಮಗೆ ತೋರಿಸುತ್ತೆ. ಇದರ ಮೊದಲಿಗೆ ನಾವು ಯಾವ ತೋರಿಸಿತ್ತು ಅಂತ ಹೇಳಿದ್ರೆ ಕತ್ತಿನ ಕಾಸುದು, ಒಲಿ ಹಾಕಿ ಕತ್ತಿನ ಕಾಸ್ತ್ರ ಕಣಿ ಕಾಸಿ ಮರಕ್ಕೆ ಕುಮ್ಮದು ಒಂದು ಇತ್ತು, ಅದು ಹೆಚ್ಚಾಗಿ ಹೇಳ್ತಾರೆ ಹಾಲು ಬಪ್ ಮರಕ್ಕೆ ಕುಮ್ಮಿ ಕಂದಳಿ. ಇದು ಒಂದು ನಮ್ಮ ಮನೆಗೆ ದಿಷ್ಟಿ ತೆಗುದು, ಇದನ್ನು ನಾವು ನಿಮ್ಗೆ ತೋರಿಸುತ್ತೆ. ಸ್ವಾಮಿ ದಿಷ್ಟಿ, ಭೂಮಿ ದಿಷ್ಟಿ, ತಾಯಿ ದಿಷ್ಟಿ, ತಂದೆ ದಿಷ್ಟಿ, ಅಜ್ಜನ ದಿಷ್ಟಿ, ಅಜ್ಜಿ ದಿಷ್ಟಿ, ಮಾವನ ದಿಷ್ಟಿ, ಮಾಯಿ ದಿಷ್ಟಿ, ಕಣ್ಣ ದಿಷ್ಟಿ, ಕೆಂಡ ದಿಷ್ಟಿ, ಕರೋಳ ದಿಷ್ಟಿ, ಪರೋಳ ದಿಷ್ಟಿ, ಹೊಕ್ಕಿ ದಿಷ್ಟಿ, ಪುಕ್ಕಿ ದಿಷ್ಟಿ, ಭೂತ ಪ್ಯಾತಾಳ ಎರು 80 ಕೋಟಿ ದಿಷ್ಟಿ, ಕಣ್ಣರ್ ಕಣ್ಣು ಹೊಟ್ಟಿ ಹೊಟ್ಟಬಾಮಿ ನೀರಾರೆ ಹೊಯ್ರಿ. ಈ ದಿಷ್ಟಿ ತೆಗೋದು ಅಂದ್ ಮಾಡ್ತಾರೆ ಈಗ, ಈ ದಿಷ್ಟಿ ತೆಗೋದ್ರೆ ಕತ್ತಿ ಕಾಸಿ ದಿಷ್ಟಿ ತೆಗೋದು, ಸುಮಾರು ನಮ್ಮನೆ ದಿಷ್ಟಿ ಇತ್ತೆ. ಈ ಕತ್ತಿ ಕಾಸಿ ದಿಷ್ಟಿ ತೆಗೋದ್ರಾಗೆ ದಡ್ಡರಿಗೂ ಮಾಡ್ತಾರೆ, ಸಣ್ಣರಿಗೂ ಮಾಡ್ತಾರೆ ಅಲ್ದ ಇದನ್ನ ಸಣ್ಣರಿಗೆ ಕಮ್ಮಿ ದಡ್ಡರಿಗೆ ಜಾಸ್ತಿ. ಅದ್ ಮಾಡು ಕ್ರಮ ಹೆಂಗೆ ಮತ್ ಮಾಡುದು ಎಂತಕ್ಕದ ಮಾಡುದಂದ್ ಹೇಳ, ನೀನೇನಾರು ಒಳ್ಳೆ ಕೆಲಸ ಯಾವ್ದಾರು ಮಾಡಿದೆ ಮತ್ತೆ ಯಾವ್ದಾರು ಒಂದ್ ಫಂಕ್ಷನ್ ಗೆ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೋದೆ ಒಳ್ಳೆ ಅದಕ್ಕೆ ಕತ್ತಿ ಕಾಸಿ ಸುಳುದು ಸುಳು ತಗೊಂಡು ಮರಕ್ ಮರಕುಮದು ಹಿಂಗ್ ಮಾಡೋದ್ರಿಂದ ಒಂದ್ ದೃಷ್ಟಿ ದೃಷ್ಟಿ ತಗಂದಿದ್ರೆ ಹೋಗ್ತಾರೆ. ಮುಂಚೆ ಹೆಚ್ಚಾಗಿ ಮಾಡ್ತಿದ್ರು, ಈಗ ಬಾರಿ ಕಮ್ಮಿ ಅಲ್ಲ, ಈಗ ಕಮ್ಮಿ, ಈಗ ಎಲ್ಲ ಅದನ್ನ ಮಾಡೋದಿಲ್ಲ ಯಾರು ನಂಬಿಕೆ ಇಲ್ಲ ಅದ್ರ ಮೇಲೆ. ಹಾಗಾಗಿ ಇದು ಹಿಂದಿಂದ ಮಾಡ್ಕೊಂಡು ಬರ್ತಿದ್ದ ನೀವೆಲ್ಲ ಆಗಳಿಗೆಲ್ಲ ಮಾಡ್ತಾ ಇದೀರಿ ದೃಷ್ಟಿ ಮಾಡ್ತಿತ್ತು ದೊಡ್ಡವರಿಗೆಲ್ಲ, ಈ ಮದ್ಮಕ್ಕಳು ಅದನ್ನ ಮಾಡ್ತಿತ್ತು. ಮದಿ ದಿವಸ ಎಲ್ಲ ಕಣ್ಣು ದೃಷ್ಟಿ ಹತ್ತು ಅದಕ್ಕೆ ಅವ್ರಿಗೆ ಒಂದು ಹಿಂಗೆ ಮಾಡ್ತಿದ್ದೀರ ಅದು ಕತ್ತಿ ಕಾಸಿ ಹಿಂಗೆ ಒಲೆ ಹಿಂಗೆ ಕಿಚ್ಚಿದ್ರೆ ಕತ್ತಿ ತಕೊಂಡು ಒಲೆ ಹಾಕಿ ಅದು ಸಮ ಕಾದ್ರ ಗತಿಗೆ ಯಾರಿಗೆ ದಿಷ್ಟಿ ತೆಗೆಯಕು ಅವ್ರನ್ನ ಮಣಿ ಮೇಲೆ ಮಣಿ ಮೇಲೆ ಕೂರಿಸ್ಕೊಂಡು ಅವರಿಬ್ಬರು ಮದ್ಮಕ್ಕಳಾರ ಇಬ್ಬರು ಕೂರಿಸ್ಕೊಂಡು ಬೇರೆ ಯಾರೋ ಒಬ್ಬರು ಅವ್ರು ಏನಾರು ಅದೇ ಒಳ್ಳೆ ಯಾರು ದಿಷ್ಟಿ ಅಪ್ಪ ನಮ್ಮನೆ ಕೆಲಸ ಮಾಡದಿದ್ರೆ ಅವರಿಗೆ ಅದೇ ತರಕತ್ತಿ ಸುಳಿದು ತಗೊಂಡೋಗಿ ಮರಕುಮಿ. ಈ ದಿಷ್ಟಿ ಅಲಿ ಬತ್ಕಣಿ, ದಿಷ್ಟಿ ಅಲಿ ಅಂತ ಹೇಳಿದ್ರೆ ಕಾಡು ಸುರ್ಗಿ ಹೋಗಿರ್ಲಿಯ ಅದ್ರಂಗೆ ಅದ್ರ ಎಲೆ ಹಂಗೆ ದಿಷ್ಟಿ ತೆಗಿತಾರೆ. ದಿಷ್ಟಿ ತೆಗೆದು ಅದಕ್ಕೊಂದು ಹಿಂಗೆ ಮಾತಂಗ ಒಂದು ಹಾಡು ನಮ್ಮನೆ ರೈಂಗೆ ಹೇಳ್ಕೊಂತ ಹಬ್ಬದಿತ್ತು ಅದನ್ನು ತಗೊಂಡೋಗಿ ಎಂತ ಮಾಡ್ತಾರೆ ಒಲಿಗೆ ಹಾಕುದು ದಿಷ್ಟಿ ತೆಗಿತಾ ತೆಗಿತಾ ತೂ ತೂ ಒಂದಳಿ ಎಲ್ಲ ಹೇಳುಕ್ಕಿತ್ತ ಅದು ಪಟ್ 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 ಅಂದು ಹೊಟ್ಟರೆ ದಿಷ್ಟಿ ಕಂತಿತ್ತಂದಳಿ ಲೆಕ್ಕ. ಸ್ವಾಮಿ ದಿಷ್ಟಿ, ಭೂಮಿ ದಿಷ್ಟಿ, ತಾಯಿ ದಿಷ್ಟಿ, ತಂದೆ ದಿಷ್ಟಿ, ಆ ದಿಷ್ಟಿ, ಬಿ ದಿಷ್ಟಿ, ಮಗಳ ದಿಷ್ಟಿ, ಮರಿ ದಿಷ್ಟಿ, ಅಜ್ಜನ ದಿಷ್ಟಿ, ಅಜ್ಜಿ ದಿಷ್ಟಿ, ಮಾಯಿ ದಿಷ್ಟಿ, ಮಾವನ ದಿಷ್ಟಿ, ತಾಯಿ ದಿಷ್ಟಿ, ತಂದೆ ದಿಷ್ಟಿ, ಹೊಕ್ಕಿ ಪಕ್ಷಿ ಎಂಗೆ 80 ಕೋಟಿ ದಿಷ್ಟಿ, ಕಂಡರ್ ಕಣ್ಣು ಹೊಟ್ಟಿ ಸಿರಿ ಹೊಟ್ಟು ಬಾವಿ ನೀರು ಹಾರಿ ಹೋಯ್ತು. ಅಜ್ಜ, ಈ ದಿಷ್ಟಿ ತೆಗಿತ್ರಲ್ಲ, ಈಗ ನೀವೊಂದು ದಿಷ್ಟಿ ತೆಗಿ ತೋರಿಸ್ರಿ, ಆ ದಿಷ್ಟಿ ತೆಗೋದು ಎಂತಕ್ಕೆ ಎಂತಕ್ಕೆ ದಿಷ್ಟಿ ಕಂತಿದ್ರು ದಿಷ್ಟಿ ಕಂತ್ರಿ ದಿಷ್ಟಿ ಕಂತ್ರಿ ಹಂಗೆ ಗೊತ್ತಾಗತ್ತೆ ಹಂಗೆ ಗೊತ್ತಾಗ ಜೀವದ ಹಾಳಾಗ್ತದೆ. ಹಾಂ, ಹಿಂಗೆಲ್ಲ ನಮ್ಮನೆ ಅತ್ತ ನಮ್ಮನೆ ನಿಸ್ತರಣ ಬರುತ್ತೆ, ಜೀವದ ನಿಸ್ತರಣ ಬಂದರೆ ದೃಷ್ಟಿ ಆಯ್ತು ಅಂತ ಹೇಳಿಲಕ್ಕ ಅದನ್ನು ಈ ಅಲ್ಲಿ ದಿಷ್ಟಿ ಅಲ್ಲಿ ತಗೊಂಡೋಗಿ ಅಲ್ಲಿಗೆ ಹಾಕ್ರಿ, ಆ ದಿಷ್ಟಿ ಅಲ್ಲಿ ತಗೊಂಡೋಗಿ ಅಲ್ಲಿಗೆ ಹಾಕ್ರ ಗತಿ ದಿಷ್ಟಿ ಕಂತಿತ ಇಲ್ಲಿ ಅಂತ ಹೆಂಗೆ ಗೊತ್ತಾಗತ್ತೆ ಚರ್ಚಾಟ ಅಂದ್ರೆ ದಿಷ್ಟಿ ಕಂತಿತ್ತ ಅಂದ್ಲೆ ಚರ್ಚಾಟ ಅಂದ್ರೆ ದಿಷ್ಟಿ ಕಂತ್ಲ ಅಂದಳಿ. ನೀವೆಲ್ಲ ಮುಂಚೆಲ್ಲ ತೆಗಿತಿದ್ರ ನಿತ್ಯ ದಡ್ಡರಿಗೆ ಸಣ್ಣರಿಗೆ ಎಲೆ ಹೆಂಗ್ ತೆಗುದ ಮಕ್ಕಳಿಗೆ ಅರ್ಥರಿಗೆ ತೆಗುದಿಲ್ಲ ಎಲೆ ಈಗ ಯಾರು ಇಲ್ಲಿದ್ಕೋಸ್ಕರ ನಂಗೆ ತೆಗದ್ದ. ಅದು ತೆಗ್ದ್ರ ಗತಿಗೆ ದಿಷ್ಟಿ ಕಂತದಿದ್ರೆ ಚರ್ಚಾಟ ಅಂದ್ರೆ ಎಲ್ಲ ಅಲ್ಲಿಗೆ ಸುಟ್ಟು ಹತ್ತಂದಳಿ ದಿಷ್ಟಿ ಪೂರ ಹೋಯ್ತಂದ್ರೆ. ಹೌದಾ, ಮತ್ತೆ ಅದಕ್ಕೆ ಅಂತ ಹೇಳುದು ಅಂತ ಹೇಳಿ ಹಂಗೆ ಹೇಳುದು ಸ್ವಾಮಿ ದೃಷ್ಟಿ. ಸ್ವಾಮಿ ದೃಷ್ಟಿ, ಭೂಮಿ ದೃಷ್ಟಿ, ತಾಯಿ ದೃಷ್ಟಿ, ತಂದೆ ದೃಷ್ಟಿ, ಆ ದೃಷ್ಟಿ, ಬಿ ದೃಷ್ಟಿ, ಮಕ ದೃಷ್ಟಿ, ಮುರಿ ದೃಷ್ಟಿ, ಅಜ್ಜನ ದೃಷ್ಟಿ, ಅಜ್ಜಿ ದೃಷ್ಟಿ, ಮಾಯ ದೃಷ್ಟಿ, ಮಾವನ ದೃಷ್ಟಿ, ಕಂಡರಿಟ್ಟಿ, ಕೇಂದರಿಟ್ಟಿ, ಕರೋಳಿಟ್ಟಿ, ಮರೋಳಿಟ್ಟಿ, 80 ಕೋಟಿ ದೃಷ್ಟಿ, ಕಂಡರ್ ಕಣ್ಣು ಹೊಟ್ಟಿಸಿ ಹೋಗಿ ಹಾಗೆ ಹೇಳಿದ್ರ ಗತಿಗೆ ದೃಷ್ಟಿ ಪೂರ ಹೋಯ್ತು ಅಂದಾಳಿ. 80 ಕೋಟಿ ಎಲ್ಲ ಎಷ್ಟು ಜೀವಿಗಳಿದ್ದು ಎಲ್ಲದ್ರ ಕಣ್ಣು
ಹಂಗಾಯ್ ಸಾಸ್ಮಿನ ಸುಳಿದು ಹಾಕಿ ದಿಷ್ಟಿ ತೆಗಿತ್ರ. ಈ ಕೆಲವ್ರು ಎಂತ ಮಾಡ್ತಾರೆ, ಬರೀ ಸಾಸ್ಮಿ ಹಾಕುದಿಲ್ಲ, ಸಾಸ್ಮಿ ಸಂತೆ ನೀರುಳ್ಳಿ ಜೂಳಿ, ಬೆಳ್ಳುಳ್ಳಿ ಜೂಳಿ, ಮೆಣಸಿನ ಚೊಟ್ಟ, ಎಡ್ಕಾಳು, ಉಪ್ಪು, ಇವೆಲ್ಲ ಬೆರ್ಕಿ ಮಾಡಿ ದಿಷ್ಟಿ ತೆಗೆದು ಒಂದು ಕ್ರಮವೂ ಇತ್ತು. ಇದೆಲ್ಲದಕ್ಕಿಂತ ಹೆಚ್ಚ ಯಾವ್ದು ಕೇಳಿ, ಈ ಕೆತ್ತಿ ಬಳ್ದು ಹಾಕುದು ಒಂದು ಕ್ರಮ ಇತ್ತು. ಈ ಕೆತ್ತಿ ಬಳ್ದು ಅಂತ ಹೇಳ್ರಿ, ಈ ಮೈನ್ ಮರದ ಒಂದು ಮೈನ್ ಮರದ ಯಾರು ಅದಕ್ಕೊಂದು ಕ್ರಮ, ಈ ಕೆತ್ತಿ ಬಳ್ದು ಹಾಕೋದಕ್ಕೆ ಕ್ರಮ ಏನ್ಕೇಂದ್ರೆ, ಸಾಪು ಕಸ್ಲಿ ಯಾರ ಮೇಲೆ ಮನ್ಸರೆಲ್ಲ ಓಡಾಡ್ದಿದ್ದು ಹೊತ್ತಿಗೆ ಯಾರು ಕಾಣ್ದಿದ್ದಂಗೆ ಒಂದು ಸುತ್ತಿಗಿತ್ತಿ ಏನಾದ್ರು ತಗೊಂಡು ಹೋಗಿ ಈ ಮೈನ್ ಮರ ಎತ್ಕೊಂಡು ಅದಕ್ಕೆ ಅಂತ ಎಂಥವ್ರು ಒಂದು ಗೆರ್ಸಿ ಗಿರ್ಸಿ ಹಿಡ್ಕೊಂಡು ಹೀ ಮಾಡಿ ಆ ಮರಕ್ಕೆ ಸಮ ಹೀ ಮಾಡಿ ಬಡಿಕ್ಕೆ ಸುತ್ತಂಗೆ ಸುತ್ತಂಗೆ ಬಡ್ದು ಜಬ್ ಜಬ್ಬ ಆ ಕೆತ್ತಿ ಬತ್ಕೊಂಡು ಆ ಕೆತ್ತಿನ ಮನೆಗೆ ತಗೊಂಡು ಬಂದು ಒಂದು ಬಟ್ಲಿಗೆ ಒಂದಿಷ್ಟು ಕೆತ್ತಿ ಹಾಯ್ಕೊಂಡು ಅದಕ್ಕೊಂದು ಚೂರು ನೀರು ಹಾಯ್ಕೊಂಡು ಚಂದೆ ನುಪ್ಪಿ ಹೋದಲ್ಲ ಹೋದಲ್ಲ ಒಂಚೂರು ಸುಣ್ಣ ತಾನ್ಸ್ಕೊಂಡು ಅದಕ್ಕೆ ಸಾಪ್ ನುಪ್ಪಕ್ಕೆ ನುಪ್ಪಿ ಇದನ್ನೆಲ್ಲ ಮಗಿಗೆ ತೆಗೋದು. ಯಾವ ಮಗಿಗೆ ತೆಗೋ ಆ ಮಗಿನ ಒಬ್ಬರು ಕಾಲ ಮೇಲೆ ಕೂರಿಸ್ಕೊಂಡು ಆ ಮಗಿಗೆ ತಲೆಯಿಂದ ಹಿಡಿದು ಕಾಲರಿಗೂ ಆ ನೀರಿಗೆ ಹಿಂಗೆ ಮುಟ್ಟಿ ಹಿಂಗೆ ಮೂರು ಸಲ ಮಾಡ್ಕೊಂತ ಬತ್ತರೆ. ಮೂರು ಸಲ ಮಾಡ್ಕೊಂಡು ಕೆಲವ್ರ ಕೈನೆಲ್ಲ ನೆಲಕ್ಕೆ ಆಚೀಚಿಗೆಲ್ಲ ಮಾಡೋದಿತ್ತು, ಇನ್ನು ಕೆಲವ್ರು ಬೇರೆ ಥರ. ಹಾಗೆಲ್ಲ ಮಾಡ್ಕೊಂಡು ಬಂದು ಆದಮೇಲೆ ಅದನ್ನ ಚಂದೆ ನುಪ್ಪರ ಗತಿಗೆ ಆ ನೀರು ಏನಾದ್ರು ಒಂಚೂರು ಕೆಂಪು ಕೆಂಪು ಬಣ್ಣ ಆದರೆ ಅದರ ಸಮ ದಪ್ಪಾರೆ ಆಗಳಿಕೆ ಮಗಿಗೆ ಮಸ್ತ್ ದೃಷ್ಟಿಕಂತಿತ್ತಂದಳಿ ಲೆಕ್ಕ. ಆ ನೀರನ್ನು ಹಾಗೆ ಸೀದಾ ತಗೊಂಡೋಗಿ ಹರ್ಗ ಚೋಲ್ಕೆ ಹರ್ಗ ಚೋಲ್ದ್ರೆ ಬೆನ್ನಿಗೆ ಒಬ್ಬರು ಹಿಡಿ ಕಟ್ತಾಕ ಹಿಂಗೆ ಓಡ್ಕೊಂತ 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 ಹೋಗಿ ಬರ ಹಾಕಿನ. ಇದು ಈ ಕೆತ್ತಿ ಬಡೋದನ್ನು ಹಾಂಗೆ ಮಾಡ್ತಾರೆ. ಇನ್ನು ಕೆಲವ್ರು ಎಂತ ಮಾಡ್ತಾರೆ ಕೇಂದ್ರೆ, ಈ ಹಿಡಿಕಡ್ಡಿ ಇತ್ಕೊಂಡು ಹಿಡಿಕಡ್ಡಿಗೂ ಒಂದು ಬೇರೆ ನಮೂನೆ ಮಾಡ್ತಾರೆ. ಮಕ್ಕಳಿಗೆ ಐದೋ ಮೂರೋ ಎಷ್ಟೋ ಒಂದು ಹಿಡಿಕಡ್ಡಿ ತಗೊಂಡು ಅದು ಹಿಡಿಕಡ್ಡಿ ಕಿಚ್ಚಿಡಿಸಿ ಅದನ್ನು ಹೀ ಮಾಡಿ ಸುಳಿದು ಅದಕ್ಕೆ ಅದು ಹೇಳ್ತಾರೆ, ತಾಯಿ ದಿಷ್ಟಿ, ತಂದೆ ದಿಷ್ಟಿ, ಸ್ವಾಮಿ ದಿಷ್ಟಿ, ಭೂಮಿ ದಿಷ್ಟಿ, ಮಾನ ದಿಷ್ಟಿ, ಮಾಯ ದಿಷ್ಟಿ, ಇದನ್ನೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಹೇಳಿ ಮೂರು ಸುತ್ತಿ ಇದು ಮಾಡಿ ಆದಮೇಲೆ ಆ ಬೆಂಕಿ ಇದ್ದ ಬದಿನ ಹಿಂಗೆ ನೆಲ ಕೂರಿ ಮೇಲ್ಮುಖೈ ಗ್ವಾಡಿ ಚಾಂಚಿ ಅದಕ್ಕೆ ಅವರು ಚಾಂಚಿ ಬೆತ್ತರೆ ಆ ಕಡ್ಡಿ ಮೇಲ್ಮುಖೈ ಸುಟ್ಕೊಂತ ಬತ್ತು. ಇದು ಒಂದಿಷ್ಟಿ ತೆಗು ಕ್ರಮ. ಅದಾದಮೇಲೆ ಈ ಅರ್ಸಿನ ಅರ್ಸಿನ ಮಾಡಿ ಅರ್ಸಿನ ನೀರು ಮಾಡಿ ಅದಕ್ಕೆ ಹಾನ ಮಾಡುವುದಂತ್ರಿ ಕೆಲವರು. ಅರ್ಸಿನ ನೀರು ಮಾಡಿ ಒಂದು ಪಾತ್ರೆ ಹಾಕಿ ಚಂದ ಕೈಡಿ ಅರ್ಸಿನನ್ನ ಅದಕ್ಕೆ ಒಂದು ಬೆಣ್ಗಲನ್ನು ತಗೊಂಡು ಒಲೆಗೆ ಹಾಕಕ್ಕೆ ಬೆಣ್ಗಲ್ ಚಂದ ಕೆಂಪು ಹಣ್ಣಾದ ಮೇಲೆ ಆ ಬೆಣ್ಗಲನ್ನು ತಗೊಂಡು ಬಂದು ಮಗಿನ ಎದ್ರೆ ಯಾರು ಕೂರಿಸ್ಕೊಳ್ತಾರೆ ಒಬ್ಬರು ಕೂರಿಸ್ಕೊಳ್ತಾರೆ ಆ ಮಗಿಗೆ ಆ ಬೆಣ್ಗಲ್ನ ಯಾವ್ದಾದ್ರು ಒಂದು ದಡ್ಡ ಸೌಂಟಂಗೆ ಸಾಪ್ ಮಾಡಿ ಹೀಗೆ ಮಾಡಿ ಮೂರು ಸುತ್ತಿ ಹಿಂಗೆ ಸುಳ್ಳುದು ಸುಳ್ಳು ಸುರಿ ಜಾಗೃತಿ ಬೇಕು ಬಂದರೆ ಮಗು ಎಲ್ಲರೂ ಹತ್ತಿರ ಇದ್ರೆ ಮೈಗಿಂತ ಅನ್ಸ್ಕೊಂಡ್ರೆ ಅದು ಬೆಣ್ಗಲ್ ಕೆಂಪಾಯ್ಕೆ ಇರುತ್ತೆ ಅದಕ್ಕೆ ಜಾಗೃತಿ ಮಾಡ್ಕೊದನ್ನ ಮೂರು ಸುತ್ತಿ ಹೀಗೆ ಮಾಡಿ ತೆಗ್ದು ಆ ಕಲ್ಲನ್ನು ತೆಗ್ದು ಆ ಏನು ಹಾನ ಮಾಡಿ ಇಟ್ಟಿದ್ಕೊಂಡು ಆ ನೀರಿನ ಪಾತ್ರಕ್ಕೆ ಹಾಕೋದು ಹೀಗೆ ಮಾಡಿ ತೆಗ್ದ್ರ ಗತಿ ಅದು ಚೊಯ್ ಅಂತ ಒಂದು ಸಲ ಚೊಯ್ ಅಂದ್ರ ಗತಿಗೆ ಅಂತ ಆ ಹಾನದ ಪಾತ್ರನ ಮನೆ ಬೆನ್ನಟ್ಟಿ ಎಲ್ಲರೂ ಬೆಚ್ಚೋದು. ಮನೆ ಬೆನ್ನಟ್ಟಿ ಎಲ್ಲರೂ ಬೆಚ್ಚಿ ಮಾರನೇ ದಿವಸ ಬೆಳಿಗ್ಗೆ ಕಪ್ಪಿನ ಗೂಡ ಅದನ್ನು ತಗೊಂಡು ಮೂರು ಹಾದಿ ಕೂಡ್ತಲ್ಲ ಆ ನೀರನ್ನು ಚೊಲ್ಲಿ ಬಪ್ಪದ ಅದು ಒಂದು ನಮ್ಮನಿದ ದೃಷ್ಟಿ ತೆಗೋದು ಮಾಡ್ತಾರೆ. ಇನ್ನು ಅದೇ ನಮ್ಮನೆ ಬೆಣ್ಗಲ್ಲಂಗೆ ಇನ್ನೊಂದು ಮಾಡ್ತಾರೆ. ಈ ಬೆಣ್ಗಲನ್ನು ಸಾಪ್ ಮಾಡಿ ಇದು ಮಾಡಿ ಇಟ್ಟು ಒಲೆ ಹಾಕಿ ಕಾಸಿ ಒಂದು ಪಾತ್ರಕ್ಕೆ ಸ್ವಲ್ಪ ನೀರು ಹಾಕಿ ಆ ಬೆಣ್ಗಲ್ ಕೆಂಪಾಯ್ ಕಾದ್ರ ಮೇಲೆ ಆ ಮಗಿಗೆ ಹಾಗೆ ಸುಳಿದು ಆ ಇದನ್ನು ಬೆಣ್ಗಲನ್ನು ತೆಗೆದು ಅದೇ ನೀರು ಹಾಕಿದ ಪಾತ್ರಕ್ಕೆ ಬೆಚ್ಚಿ ಆ ಮಗಿನ ತೊಟ್ಲು ಕೆಳಗೆ ಬೆಚ್ಚುದು ಆ ಪಾತ್ರನ ಬೆಣ್ಗಲ್ ಸಮೇತ ತೊಟ್ಲು ಕೆಳಬೆತ್ತರೆ. ಅದನ್ನು ಎಂತ ಮಾಡ್ತಾರೆ ಕಂಡ್ರೆ ಮಾರನೇ ದಿವಸ ಬೆಳಿಗ್ಗೆ ತಗೊಂಡು ಹೆರ್ಗೆ ಚೋಲ್ತಾರೆ. ಇದು ಇನ್ನೊಂದು ಕ್ರಮ, ಹಿಂಗೂ ಮಾಡ್ತಾರೆ. ಇನ್ನು ಕೆಲವ್ರು ಎಂತ ಮಾಡ್ತಾರೆ ಕಂಡ್ರೆ ಅದೇ ಆ ಬೆಣ್ಗಲನ್ನು ಒಂದು ಸಾಪ್ ಮಾಡಿ ಕೆಂಪಪ್ಪಂಗೆ ಕಾಯಿಸಿ ಅದನ್ನು ಒಂದು ಸೌಂಟಂಗೆ ತಂದು ಮಗಿಗೆ ಸುಳಿದು ಆ ಬೆಣ್ಗಲನ್ನು ಮೂರು ಹಾದಿ ಕೂಡ್ತಲ್ಲಿ ತಗೊಂಡು ಹಿಂಗಡಿ ಹಾಕಿ ಒಂದು ಸುತ್ತಿ ತಗೊಂಡು ಅದನ್ನೆಲ್ಲ ಒಡೆದಿತ್ತು. ಒಡೆದು ಚೂರು ಚೂರಾಯಿ ಹೊದಿದ್ರು ದಿಷ್ಟಿಕಂತದ್ದು ಪೂರ ಹೋಯ್ತು, ಕಂತಿ ಹೋಯ್ತು, ಕರ್ಗಿ ಹೋಯ್ತು, ಸುಟ್ಟು ಹೋಯ್ತು, ಹಂಗೆ ಹಂಗೆ ಹೊಡಿ ಹೊಡಿ ಆಯಿ ಹೋಯ್ತು. ಆ ಲೆಕ್ಕದಂಗೆ ಈ ಲೆಕ್ಕದಂಗೆ ಎಲ್ಲ ಮಕ್ಕಳಿಗೆ ದಿಷ್ಟಿ ತೆಗಿತಾ ಬತ್ತರೆ. ನಮ್ಮ ನಮ್ಮನೆ ಆಯಿ ಅವ್ರವ್ರ ಭಾಗದಂಗೆ ಒಂದೊಂದು ರೀತಿಯಾಗಿ ದೃಷ್ಟಿಯನ್ನು ತಗೊಂತ ಬತ್ತರಿ. ಇದೆಲ್ಲ ಹೆಚ್ಚಾಗಿ ಎಲ್ಲ ಭಾಗದಾಗೂ ಮಾಡ್ತಾರೆ. ಇನ್ನೊಂದು ಮಾಡ್ತೀರಿ ಅಂತ ಕೇಳ್ರೆ, ಈ ನ್ಯಾಲ್ಗೆಂಗೆ ನಾಯಿ ಮುಳ್ಳಾಪದ ಅಂತರು ಕೆಲವರಿಗೆ ನ್ಯಾಲಿಗೆ ಅಡಿ ಬದಿ ಒಂದು ನಮಗೆ ಕಜ್ಜಿ ಕಜ್ಜಿ ಕಂಡಾಗ ಆತ್ತು. ಅದನ್ನು ನಾವು ಇವತ್ತು ನಿಮಗೆ ಅದರದ್ದು ಪ್ರಾತ್ಯಕ್ಷತೆ ಮಾಡಲಿಲ್ಲ, ಆದರೂ ಅದಕ್ಕೊಂದು ಪರಿಹಾರ ಯಾವ ರೀತಿ ಮಾಡ್ತಿರ್ಕೆಂಡ್ರೆ ನಾಯಿ ಮುಳ್ಳಾದದಕ್ಕೆ ಈ ಮೂರು ಉಂಡಿ ಅನ್ನ ಮಾಡೋದು ಈ ಮನೆಗೆ ಹಿತ್ತಲ್ಲ ಅಣ್ಣನ ಮೂರು ಪಿಂಡಿ ಮಾಡಿ ರೊಟ್ಟು ರೊಟ್ಟು ಉಂಡಿ ಮಾಡ್ಕೊಂಡು ಅದೀಗ ಯಾರು ನ್ಯಾಲ್ಗೆ ನಾಯಿ ಮುಳ್ಳ ಆಯ್ತು ನಾಯಿ ಮುಳ್ಳ ಅಂತ ಹೇಳಿದ್ರೆ ಗೊತ್ತಿತ್ತೇನೋ ನಿಮ್ಮ ಬದಿಗೆಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ. ಈ ನ್ಯಾಲ್ಗೆ ಅಡಿ ಬದಿಗೆ ಒಂದು ಮನೆ ಚೆನ್ನ ಚೆನ್ನ ಗುಳ್ಳಿ ಕಂಡಾಗ ಮಾ ನೋವು ಅದು ಎಂಜಲ್ ನುಂಗು ಕೂತಿಲ್ಲ ಅಂತ ತಿಂಬು ಕಾತಿಲ್ಲ ಅಷ್ಟು ನೋವು ಬತ್ತತ್ತೆ ಅದಕ್ಕೆ ನಾಯಿ ಮುಳ್ಳ ಅಂದಲ್ಲಿ ಹೇಳೋದು. ಆ ಮೂರು ಪಿಂಡಿ ಮಾಡಿದ ಅನ್ನನ ಹೀ ಮಾಡಿ ನ್ಯಾಲ್ಗೆ ಹೀ ಮಾಡಿ ತಾಂಗ್ಸೂದು ಎಂಜಲಿ ತಾಂಗ್ಸಿ ಮೂರು ಉಂಡಿನೂ ತಾಂಗ್ಸಿ ಅದಕ್ಕೆ ಲಾಸ್ಟಿಗೆ ತೂ 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 ಅಂದಳಿ ಹೇಳಿ ಅದನ್ನು ತಗೊಂಡು ಹೋಗಿ ನಾಯಿಗೆ ತಿಂಬು ಕೊಡು. ನಾಯಿಗೆ ತಿಂಬು ಕೊಟ್ಟ ಮೇಲೆ ಆ ನ್ಯಾಲ್ಗೆ ಇದ್ದಂಥ ಅದು ನಾಯಿ ಮುಳ್ಳು ಏನಿತ್ತು ಅದು ಗುಣ ಆತ್ತು ಸಮ ಆತ್ತು. ಇದೆಲ್ಲ ಮುಂಚೆ ನಡೆದಿತ್ತು ನಮ್ಮ ಹಿಂದಿನವರೆಲ್ಲ ಈಗಲೂ ಹೇಳ್ತಾರೆ ನಾವು ಯಾರು ಕೆಲವೆಲ್ಲ ವಿಷಯ ಕೇಮ್ಕೋದಲ್ಲ ಮುಂಚೆ ಇದಕ್ಕೆಲ್ಲ ಇದೇ ನಮ್ಮನೆ ಪರಿಹಾರ ನಾವು ಮಾಡ್ದಲ್ಲೆಲ್ಲ ಸರಿ ಆಯ್ತು ಅಂದಳಿ ಹೇಳ್ತಾರೆ. ಇನ್ನೊಂದು ಎಂತ ಕೇಂದ್ರೆ ಹುಳ್ದಾರ್ ಗಾಳಿ ಬೀಸೋದು ಅಂತಾರೆ. ಹುಳ್ದಾರ್ ಗಾಳಿ ಬೀಸೋದಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ನಿಮ್ಗೆ ಕೊಟ್ಟಿತ್ತು ಅದು ಹುಗ್ದಾರ್ ಗಾಳಿಯು ಅಂದಳಿ ಹೇಳ್ತಾರೆ. ಅಂದರೆ ಅದರ ಅಪಭ್ರಂಶ
ಇಶ್ಯೂ ಆಯಿ ಹುಳ್ದಾರ್ ಗಾಳಿ ಆಯಿ ಪುಕ್ಕು ಸಾಕು, ಅದಕ್ಕೊಂದು ಪರಿಹಾರ ಮಾಡ್ತಾರೆ. ಅದೇನು ಕೇಳದಿದ್ರೆ ಅದೇ ನಮ್ಮನೆ ಮೂರು ಮುದ್ದೆ ಅನ್ನ ಮಾಡಿ ಅದಕ್ಕೆ ಈ ಒಣಕಟ್ಟಿ ಕಾಣಿ ಇಲ್ಲಿ ಒಣಕಟ್ಟಿ ಕಾಣಿ ಮಂಡಿ ಮಂಡಿ ಹಾಕರು ಅತ್ತು ಇಡೀ ಕಾಣಿ ಹಾಕರು ಅತ್ತು ಬಲ್ರೆ ಆ ಒಣಕಟ್ಟಿ ಕಾಣಿ ಮಂಡಿ ಅಥವಾ ಕಾಣಿನೂ ಹಿಡ್ಕೊಂಡು ಆ ಒಂದೊಂದು ಮುದ್ದೆ ಅನ್ನ ಹಿಡ್ಕೊಂಡು ಯಾರಿಗೆ ಹುಳ್ದಾರ್ ಗಾಳಿ ಬೀಸ್ರಿ ಅಂತ ಅದ್ಕೊಂಡು ಮನೆಗೆ ಒಂದು ನಮ್ಮನೆ ಕಜ್ಜಿ 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 ಕಂಡಾಗ ಅತ್ತು ದಾಮ್ 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 ಅತ್ತ ಅದೊಂದು ನಮ್ಮನೆ ತೊರಿ 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 ಬತ್ತತ್ತೆ. ಆ ಗಾಳಿಗೆ ಅಂತ ಬರ್ತಾರೆ ಅವ್ರಿಗೆ ಅದನ್ನು ಹೀಗೆ ಮಾಡಿ ಮೂರು ಸುತ್ತು ಮೂರು ಉಂಡಿನೇ ಒಂದೊಂದು ಸುತ್ತಿ ಮಾಡಿ ಸುಳಿದು ಅವ್ರು ತೂ 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 ಅಂದಳಿ ಹೇಳ್ಕೆ ತೂ ತೂ ಅಂದು ಹೇಳಿ ಆದ್ಮೇಲೆ ಅದನ್ನು ಒಂದು ಗೈಟಿ ತಗೊಂಡೋಗಿ ಹಾಕಿ ಎಲ್ಲರೂ ಒಂದು ಬೇಲಿ ಒಡ್ಡಾಗೋ ಎಲ್ಲರೂ ಒಂದು ಅಡ್ಚ ಹಾಡಿದ್ರು ಹಾಡಿ ಬಿಡ್ದಲ್ಲೋ ಎಲ್ಲ ತಗೊಂಡೋಗಿ ಬೆಚ್ಚರು. ಆ ಗಾಳಿಗೆ ಅದನ್ನು ಬೆಚ್ಚಿ ಬಂದ್ರ ಮೇಲೆ ಮಾಡಿದ ದಿವಸ ಬೆಳಗ್ಗೆ ಎದ್ದು ಕಾಮ್ಸರಿಗೆ ಮೈಯೆಲ್ಲ ಸಮಾಯಿಕೆ ಇರುತ್ತೆ, ಏನು ಗಾಳಿ ಬೀಸಿ ಏನು ತಾಪತ್ರಿ ಆಯ್ತು ಆ ವ್ಯಕ್ತಿ ಅವರೆಲ್ಲ ಸ್ಫೂರ್ತಿ ಸರಿಯಾಗಿ ಇರ್ತಾರೆ. ನಾನು ಮಾಡಿದೆ ನಿಮ್ಗೆ ಪರಿಣಾಮ ಆಯ್ತು? ಹೌದು ಗುಣ ಆಯ್ತು. ಗುಣ ಆಯ್ತು ಅದ ನಮ್ಮ ಪೈಕಿ ಒಂದು ಹುಡುಗನಿಗೆ ಆಯ್ತದ. ಮಧ್ಯಾಹ್ನ ಹೊತ್ತಿಗೆ ಒಂದು ಕೆರೆ ಬದಿಗೆ ಹೋದ, ಕೆರೆ ಬದಿಗೆ ಹೋದಾಗಳಿಗೆ ಮಾಡೋ ದಿವಸಕ್ಕೆ ಬತ್ತಿ ಮೈ ತುಂಬ ಅದು ಕಾಣಲ ಮುಖಲ್ಲ ಹನುಮಂತ ಮುಖ ಕಂಡಾಗ ಕೆಂಪಾಯ್ತು. ಅದಕ್ಕೆ ಇನ್ನು ಎಂತ ಮಾಡೋದಂದ್ ಹೇಳ್ರಿ, ಎಲ್ಲ ಎಂತ ಮಾಡೋದಂದ್ರೆ ಯೋಚನೆ ಮಾಡ್ಕೊಂಬತ್ತಿ ಇದನ್ನೇ ಮಾಡುದು. ಕಡೆಗೆ ಸಮಯ ಸಮಯ ತಗೊಂಡು ಮತ್ತೆ ಬೂತ್ ಅದೇ ಗಾಳಿ ಅಂತ ಹೇಳ್ತಾರಲ್ಲ ಸೋಂಕು ಆತಲ್ಲ ಅದಕ್ಕೆ ಈ ತೊಂಡಿ ಸೊಪ್ಪು ಮೈ ಅದು ಸಣ್ಣ ಸಣ್ಣ ಕೊಜ್ಜಿ ಕೊಜ್ಜಿ ಕಂಡಾಗತ್ತೆ ಮನೆಯಾಗೆ ತೊಂಡಿ ಸೊಪ್ಪನ್ನ ತಂದು ಕೂರ್ಸ್ಕೊಂಡು ಬಾಗ್ಲಲ್ಲಿ ಕೂರ್ಸ್ಕೊಂಡು ಒಂದು ಬಟ್ಲಿಗೆ ತೊಂಡಿ ಸೊಪ್ಪು ಹಾಕೊಂಡು ನೀರು ಹಾಕೊಂಡು ಅದನ್ನು ಸಮ ಕೈಯಾಗೆ ಎರಡು ಕೈಯಾಗೆ ಹಿಚ್ಕೋ ಅದನ್ನ ಹೆಚ್ಚಿ ಮಕ್ಕಳಿಗೆ ಮೂರ್ ಸರಿ ಹಿಂಗ್ ಕಾಲರಿಗೆ ಹಿಂಗ್ ಉದ್ದು ತಲೆಯಿಂದ ಕಾಲರಿಗೆ ಓಡಿಸೋದು. ಅದ ಅದ್ರ ಕಡೆಗೆ ನಮ್ ಕಾಲ ಮಾಡಿಕೊಂಡಿತ್ತು ಅದ ಸೊಪ್ಪನ್ನೆಲ್ಲ ಕಟ್ಟೆ ನೀರ್ ಹಾಕತ್ತಲ್ಲ ಆ ಸೊಪ್ಪನ್ನೆಲ್ಲ ಆಂಜಿತ್ತೆ ಅದ ಆ ನೀರನ್ನ ಸ್ವಲ್ಪ ಹಿಂಗ್ ಮಾಡ್ರ ಕೆಳಗ ಒಂಥರ ಹೊಂಗಿ ಕಂಡು ಸಿಕ್ಕತ್ತ ಆ ಸೊಪ್ಪಿಂದ ಸಿಕ್ಕತ್ತೋ ಅಲ್ಲ ಹೊಂಗಿ ಬಿಸಾಕ ಸಿಕ್ಕತ್ತೋ ಗೊತ್ತಿಲ್ಲ. ಮಾಡ್ರ ಮೇಲೆ ಪರಿಣಾಮ ಬೀರಿತ್ತು ಕಂಡದ್ದಲ್ಲ ಮಾಡಿದ್ದು ಗಾಳಿ ಸೋಂಕು ಮಾಡುದು ಅದು ಗಾಳಿ ಬೀಸೋದಕ್ಕೆ ಅಂದಲ್ಲಿ ಹೇಳ್ತಾರೆ. ಹೌದಾ? ಇದೆಲ್ಲ ಹಿಂದಿನಿಂದ ಮಾಡ್ಕೊಂಡ್ ಬಂದಂತಹ ಆಚರಣೆಗಳ ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ಬಂದಾಗಳಿಗೆ ಏನಾಯ್ತು ಕೇಂದ್ರೆ ಇವುಗಳಿಗೆಲ್ಲ ಬೇರೆ ಬೇರೆ ಅದು ಹೊಡೆತ ಬಿತ್ತು ವೈದ್ಯಕೀಯವೋ ಇನ್ನೊಂದೋ ವಿಜ್ಞಾನವೋ ಮತ್ತೊಂದೆಲ್ಲ ಮುಂದುವರಿತ ಬಂದಾಗಳಿಗೆ ಇದಕ್ಕೆ ಬೇರೆ ಬೇರೆ ಪರಿಹಾರವನ್ನು ಕಾಣ್ತಾವ್ರೆ. ಆಗಳಿಗೆ ಈ ಏನು ಹಿಂದಿನ ಮಾಡ್ಕೊ ಬಂದಿರ ಇವೆಲ್ಲವೂ ಹಿಂದುಳಿತವಾಯ್ತು. ಆದರೂ ಎಂಥದೇ ಇರಲಿ ಹಿಂದಿನರು ಮಾಡಿದಂತಹ ಎಲ್ಲ ಕ್ರಮದಂಗೂ ಏನು ದಿಷ್ಟಿ ತೆಗೆದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಪ್ರತಿಯೊಂದು ಕ್ರಮದಂಗೂ ಅವರು ವಿಜ್ಞಾನವನ್ನು ಸೇರಿಸಿಯೇ ಮಾಡಿರ, ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಅದಕ್ಕೆ ಒಳ್ಳೇದಾಪಂಥದ್ದು ಒಂದು ಏನೋ ಇತ್ತು ವಿಜ್ಞಾನಕ್ಕೆ ಪೂರಕವಾದಂತಹ ಇವತ್ತಿನ ವೈದ್ಯಕೀಯ ಲೋಕಕ್ಕೆ ಪೂರಕ ಆದಂತಹದ್ದು ಆಯುರ್ವೇದದ ಮುಖಾಂತರವೇ ಹಿಂದಿನ ಜನ ನಮಗೆ ಬಳುವಳಿಯಾಗಿ ಕೊಟ್ಟಿರ. ಆದರೆ ಅದನ್ನು ಉಳಿಸ್ಕೊಂಬಂತಹ ಜಾಣ್ಮೆ ನಮ್ಮ ಹತ್ರ ಇವತ್ತು ಸ್ವಲ್ಪ ಕಮ್ಮಿ ಆಪಕ್ಕೆ ಹೋಯ್. ಈ ಒಂದು ಏನು ಹಿಂದಿನವ್ರು ಮಾಡ್ಕೊಂಬಂದಂತಹದ್ದು ಏನೆಲ್ಲ ಇತ್ತು ಅವೆಲ್ಲ ಇವತ್ತಿನ ದಿವಸಕ್ಕೆ ಸಿಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿಂದ ಅಲ್ಲಿ ನಾಶ ಆತಿತ್ತು. ಅದು ಪೂರ ನಾಶ ಆಪಕ್ಕೆ ನಾವೆಲ್ಲ ಬಿಡುಕ್ಕೆ ಆಗ ನಮ್ಮ ಹತ್ರ ಎಷ್ಟಾಯ್ತು ಅಷ್ಟು ನಾವು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮುಂದಿನ ಯುವ ಜನತೆಗೆ ಇದನ್ನೆಲ್ಲ ತೋರಿಸಿಕೊಡು, ಇಷ್ಟು ಒಳ್ಳೇದು ಇದ್ದಿತ್ತು ನಮ್ಮಲ್ಲ, ಇಂಥದ್ದು ಮಾಡಿದಾಗಳಿಗೆ ಇವಕ್ಕೆಲ್ಲ ಪರಿಹಾರ ಸಿಕ್ತಿದ್ದಿತ್ತು ಅಂತ ಹೇಳಿ ತೋರಿಸಿಕೊಡೋಕ್ಕೋಸ್ಕರ ಆರು ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋಗಪ್ಪ. ಪ್ರತಿಯೊಬ್ಬರು ಇದ್ರಂಗೆ ಒಂದೊಂದನ್ನು ಉಳಿಸ್ಕೊಂಡು ಹೋಗಿ, ಒಂದೊಂದು ರೀತಿ ರಿವಾಜನ್ನು ನಿಮ್ಮ ಮನೆ ಹಂಗೆ ಹಿರಿಯರ ಕೇಳಿ ಕೇಳ್ಕೊಣಿ, ಒಂದು ಚೂರು ತಿಳ್ಕೊಣಿ. ಮುಂದಿನ ಜನಕ್ಕೆ ನಾವು ಎಂತ ಕೊಡ್ದಿರು ನಮ್ಮ ಹಿಂದಿನವ್ರು ಮಾಡ್ಕೋ ಹೋದದ್ದನ್ನ ಬಿಟ್ಟು ಹಾಪೋದು ಬೇಡ, ಇದನ್ನೇ ನಾವು ಮುಂದಿನವ್ರಿಗೆ ಕೊಟ್ಟಪ್ಪ. ಹ್ಯಾಂಗೆ ನಮ್ಮ ಹಿಂದಿನವ್ರು ನಮ್ಗೆ ಕೊಟ್ಟಿರೋ ಹಾಗೆ ನಾವು ಅದನ್ನು ನಮ್ಮ ಮುಂದಿನವ್ರಿಗೆ ಕೊಡುವ. ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಎಲ್ಲ ಪೂರ್ವಜರು ಮಾಡ್ಕೊ ಬಂದ ಕ್ರಮವನ್ನು ಉಳಿಸಿ ಅಂತ ಅಳಿಕೆ ಅಂತ ಇತ್ತು. ಹಾಗೆ ಇವತ್ತು 24ನೇ ಸಂಚಿಕೆ ಆಯ್ತು, ಬರು ಶನಿವಾರ ಬಪ್ಪದು 25ನೇ ಸಂಚಿಕೆ. 25ನೇ ಸಂಚಿಕೆ ಅಂದ್ರ ಗತಿ ನಮಗೇನೋ ಒಂಥರ ಖುಷಿ, ಏನೋ ಒಂದು ಹುಮ್ಮಸ್ಸಿತ್ತು ಮನಸ್ಸಿನೊಳಗೆ. ಯಾಕೆಂದರೆ ಈ ಕಲಾಚಿಗುರುವಿಂದ ಮಾಡ್ಕೊಂಡು ಈ ಹಂಸ್ಕೊಂಡಂತಹ ಹಳಿ ಹಂಬಲ್ ಕಾರ್ಯಕ್ರಮ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಟು ಇವತ್ತು 25ನೇ ಸಂಚಿಕೆ ರೀ ಬೈಂತಂದು ಹೇಳ್ರೆ, ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹವೇ ಕಾರಣ. ನಿಮ್ಮೆಲ್ಲರ ಸಹಕಾರ ಇಷ್ಟು ಇಲ್ಲದೇ ಇದ್ದೀರಿ ನಾವು ಖಂಡಿತ ಈ ಕಾರ್ಯಕ್ರಮವನ್ನು ಇಷ್ಟು ಸಂಚಿಕೆ ತಪ್ಪಕ್ಕೆ ಸಾಧ್ಯ ಆತಿರಲೇದಿತ್ತು. ನಿಮ್ಮ ಪ್ರೋತ್ಸಾಹ ನೀವು ಸದಾ ಹೀಗೆ ಕೊಡಿ. ನಮ್ಮ ಈ ಕಲಾಚಿಗುರು ತಂಡದ ಹಳಿ ಹಂಬಲ್ ಕಾರ್ಯಕ್ರಮ 25ನೇ ಸಂಚಿಕೆ ಅತ್ತು ಬಂದಿರೋದ್ರ ಪ್ರಯುಕ್ತ ಈ ಖುಷಿಗೆ ನೀವೆಲ್ಲ ಒಂದು ಏನು ಮಾಡ್ಕೊಂಡ್ರೆ ನಿಮ್ಮ ನಿಮ್ಮ ಅನಿಸಿಕೆ, ನಿಮ್ಮ ಈ ಹಳೆ ಹಂಬಲ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಒಂದು ವಿಡಿಯೋ ಮಾಡಿ ಕಳಿಸಿಬಿಡಿನಿ. ಆ ವಿಡಿಯೋ ಒಂದು ನಿಮಿಷದ ಒಳಗಿದ್ರೆ ಭಾರಿ ಉಪಕಾರ, ಒಂದು ನಿಮಿಷದ ಒಳಗೆ ವಿಡಿಯೋ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ. ನಮ್ಮ ಈ ಕಾರ್ಯಕ್ರಮದ ಕುರಿತಾಯಿ ನಿಮಗೆ ನಮ್ಮ ಕಾರ್ಯಕ್ರಮ ಏನು ಅನಿಸಿತ್ತು, ಇನ್ನು ಮುಂದೆ ಯಾವ ರೀತಿ ಮಾಡ್ಲಕ್ಕೆ ಎಂಬುದರ ಕುರಿತಾಯಿ ಒಂದು ಸಣ್ಣ ಒಂದು ನಿಮಿಷದ ಒಳಗಿನ ವಿಡಿಯೋವನ್ನು ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ. ನಾವು ಈ
ವಿಡಿಯೋವನ್ನು 25ನೇ ಸಂಚಿಕೆಗೆ ಹಾಕ್ತೋ, ಪೂರ 25ನೇ ಸಂಚಿಕೆ ಹಾಕ್ತಾ ಇದ್ದೀರಿ, ಮುಂದಿನ ಮುಂದಿನ ಎಲ್ಲ ಸಂಚಿಕೆ ಹಂಗೆ ಒಂದೆರಡು ವಿಡಿಯೋವನ್ನು ಹಿಂಗೆ ಹಾಕ್ತಾ ಹೊತ್ತು ನೀವು ಮಾಡಿಕೊಟ್ಟಂತಹ ವಿಡಿಯೋ ಎಲ್ಲರೂ ಕಾಂಬರ್ ಎಲ್ಲರೂ ನಿಮಗೆ ಆದರೆ ದಯವಿಟ್ಟು ಒಂದು ನಿಮಿಷದ ಒಳಗಿನ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ವಿಡಿಯೋ ಮಾಡಿ ನಮ್ಮ ವಾಟ್ಸಪ್ಪಿಗೆ ಕಳಿಸಿಕೊಡಿನಿ. ಈ ವಾಟ್ಸಪ್ಪಿಗೆ ಹೇಗಳಿ ಕಳಿಸ್ಕೊಂಡ್ರೆ ನಿಮಗೆ ನಾಡ್ದು ಬುಧವಾರದವರೆಗೆ ಟೈಮ್ ಇತ್ತು, ಬುಧವಾರ ಸಾಯಂಕಾಲದ ಒಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ವಾಟ್ಸಪ್ಪಿಗೆ ಕಳಿಸಿಕೊಡಿನಿ, ನಾವು ಅದನ್ನು ಮುಂದಿನ ಸಂಚಿಕೆ ಅಂತ ಹಾಕ್ತೋ. ಹಾಗೆ ಇನ್ನೊಂದು ಅಂತ ಕೇಳಿದ್ರೆ, ನಿಮ್ಮ ಮನೆಗೆ ಯಾರು ಒಂದು 65 ವರ್ಷ ಮೇಲ್ಪಟ್ಟ ಹಳಿಯರು, ಅಜ್ಜ ಇಲ್ಲಿ ಅಜ್ಜಿ ಇಲ್ಲಿ ಯಾರು ಇದ್ದಿದ್ರೆ ಅವ್ರ ಹತ್ರ ಒಂದು ಸಣ್ಣ ವಿಡಿಯೋ ಮಾಡಿ ನಮ್ಗೆ ಕಳ್ಸೋಕತ್ತ ಕೇಳಿ. ನಿಮಗೆ ಬೇಕಾದ್ರೆ ಅದ್ರದ್ದು ಒಂದು ವಿಡಿಯೋವನ್ನು ನಾವು ಮಾಡಿ ತೋರಿಸುತ್ತೆ, ಈ ರೀತಿಯಾಗಿ ಮಾಡಿ ತೋರಿಸ್ಕೊಂಡಳಿ, ಆ ವಿಡಿಯೋ ನೀವು ಕಡೆಗೆ ಕಾಣಿ ಯಾವ ರೀತಿ ಮಾಡಿ ಕಳ್ಸ್ಕತ್ತ ಅಂತ ಗೊತ್ತಾಗ್ತದೆ ನಿಮಗೆ. ವಿಷಯ ಮತ್ತೆಂತ ಇಲ್ಲ, ಅವರು ವಿಡಿಯೋದಂಗೆ ಎಂತ ಇರ್ಕೊಂಡಳಿ ಹೇಳಿದ್ರೆ, ಹಳಿ ಹಂಬಲು ಹೇಳುಕ್ವಾರ ಮಸ್ತ್ ಇತ್ತು ಕೇಂತೆ ಕಮ್ಕೆ ಖುಷಿ ಆಯ್ತು. ಇಷ್ಟು ವಿಷಯವನ್ನು ನೀವು ನಮಗೆ ನಿಮ್ಮ ಮನೆಗಿದ್ದಂತಹ ಹಿರಿಯರ ಕೇಳಿ, ಅಂದರೆ 65 ವರ್ಷ ಮೇಲ್ಪಟ್ಟ ಹಿರಿಯರ ಕೇಳಿ ಈ ವಿಡಿಯೋವನ್ನು ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ದಯವಿಟ್ಟು ಕಳಿಸಿಕೊಡಿನಿ. ಹೆಚ್ಚೆಚ್ಚು ಕಳಿಸ್ದಂಗು ನಮ್ಗೆ ಭಾರಿ ಖುಷಿ. ಹರಿ ಹಂಬಲು ಹೇಳುಕ್ವಾರ ಮಸ್ತ್ ಇತ್ತು ಕೇಂಬ ಖುಷಿ ಆಯ್ತು. ಪ್ರಶ್ನೆ ಯಾವ್ದು ಕೇಳಿದ್ರೆ, ಸಾಪ್ ಮಾಡಿ ಕೇಳ್ಕಣಿ, ಸಮ ಕೇಳ್ಕಣಿ, ಕಡ್ಪು ಅಂದರೆ ಅಂತ, ಕಡ್ಪು ಕ ಡ ಪ ಕಡ್ಪು, ಕಡ್ಪು ಅಂದರೆ ಎಂತ ಅಂದೇಳಿ. ಈ ಕಡ್ಪು ಅಂದರೆ ಈ ಎಂತ ಹೆಚ್ಚಿನ ಬಣ್ಣ ಅಥವಾ ಡಾರ್ಕ್ ಬಣ್ಣ ಅಂತ ಕಾಣಿ, ಅದು ಕಡ್ಪಲ್ಲ. ನಾವು ಕೇಳೋದು ಬಣ್ಣಗಳಿಗೆ ಸಂಬಂಧಪಟ್ಟಂತಹ ಕಡ್ಪು ಅಲ್ಲ, ಬಣ್ಣಗಳಿಗೆ ಸಂಬಂಧಪಟ್ಟಂತಹ ಕಡ್ಪು ಇದಲ್ಲ. ಕಡ್ಪಿಗೆ ಇನ್ನೊಂದು ಅರ್ಥ ಇತ್ತು, ನಮಗೆ ಕುಂದಾಪುರ ಭಾಗದಾಗೆಲ್ಲ ಉಪಯೋಗಿಸ್ತಿರಿ ಇದನ್ನೇ. ಕಡ್ಪು ಎಂಬ ಪದದ ಅರ್ಥವನ್ನು ನೀವು ಆದಿತ್ಯವಾರ ಸಂಜೆ ಅಂದರೆ ನಾಳೆ ಬೈಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ಪಿಗೆ ಕಳಿಸಿ. ನೀವು ಆದಿತ್ಯವಾರ ಉತ್ತರ ಕಳಿಸೋರಿಗೆ ದಯವಿಟ್ಟು ಮತ್ತೆ ಪುನಃ ನಾವು ನಿಮ್ಮ ಹತ್ರ ಕೇಳ್ಕೊಂತಿತ್ತು, ನಿಮ್ಮ ಉತ್ತರ ಸರಿಯೇ ಇರಲಿ ತಪ್ಪೇ ಇರಲಿ ಎಂಥದೇ ಇರಲಿ, ದಯವಿಟ್ಟು ನೀವು ಉತ್ತರ ಕಳಿಸೋರಿಗೆ ನಿಮ್ಮ ಹೆಸರು ಮತ್ತು ಫೋಟೋವನ್ನು ನಮಗೆ ಕಳಿಸಿಕೊಡಿನಿ. ನಾವು ನಿಮಗೆ ಅಭಿನಂದನಾ ಪತ್ರ ಕಳಿಸೋದು ಒಂದೊಂದ್ಸಲ ತಡ ಆತಿತ್ತು, ಅಭಿನಂದನಾ ಪತ್ರ ಒಂದು 3-4 ಸಂಚಿಕೆ ಒಟ್ಟೆ ತಯಾರು ಮಾಡಿತ್ತು, ನಿಮಗೆಲ್ಲರಿಗೂ ವಾಟ್ಸಪ್ ಹಂಗೆ ಪಟಪಟ ಕಳಿಸಿಬಿಟ್ಟು, ದಯವಿಟ್ಟು ಇದಕ್ಕೆ ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸದಾ ನಮ್ಮ ಈ ಕಲಾ ಚಿಗುರು ತಂಡದ ಮೇಲೆ, ಹಾಗೆ ಹಳಿ ಹಂಬಲ್ ಕಾರ್ಯಕ್ರಮದ ಮೇಲೆ ಇರಲಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು. ಎಲ್ಲರಿಗೂ ಧನ್ಯವಾದಗಳು.